ಪಕ್ಷ ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಂಡ ನಂತರದಲ್ಲಿ ಸಂಸದ ಪ್ರತಾಪ್ ಸಿಂಹ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸರ್ಕಾರ ತೆಗೆದುಕೊಳ್ಳುವಂತಹ ನಿರ್ಧಾರಕ್ಕೆ ನಾವು ಬದ್ಧರಾಗಿದ್ದೀವಿ. ಯಾವುದೇ ಕಾರಣಕ್ಕೂ ಕೂಡ ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡೋದಿಲ್ಲ ಅನ್ನುವಂತಹ ತೀರ್ಮಾನಕ್ಕೆ ಬರಲಾಗಿದೆ. ಸುಪ್ರೀಂ ಕೋರ್ಟ್ಗೆ ಮತ್ತೊಂದು ಅರ್ಜಿಯನ್ನು ಹಾಕುವ ಮೂಲಕವಾಗಿ 5000 ಕ್ಯೂಸೆಕ್ ನೀರನ್ನು ಬಿಡುವಂತಹ ಸ್ಥಿತಿಯಲ್ಲಿ ನಾವಿಲ್ಲ ಅನ್ನೋದನ್ನು ಮನದಟ್ಟು ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದುವರೆಗೂ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಉಪಮುಖ್ಯಮಂತ್ರಿಗಳಾಗಿರುವಂತಹ ಶಿವಕುಮಾರ್ ಸಾಹೇಬರು ಇಬ್ಬರೂ ಕೂಡ ಅವರ ಸಂಪುಟ ಸಹೋದ್ಯೋಗಿಗಳ ಜೊತೆ ಸರ್ವಪಕ್ಷಗಳ ಪ್ರತಿನಿಧಿಗಳ ಜೊತೆ ಸಭೆಯನ್ನು ಕರೆದರು, ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ನಮ್ಮ ಪಕ್ಷದ ವತಿಯಿಂದಲೂ ನಾವು 3-4 ಜನ ಸಂಸದರು ನಾವು ಭಾಗಿಯಾಗಿದ್ದು ಎಲ್ಲರೂ ಅಭಿಪ್ರಾಯವನ್ನು ಹೇಳಿದ್ದಾರೆ. ನಿನ್ನೆ CWRC ಮೀಟಿಂಗಲ್ಲಿ ಈ ದಿನದಿಂದಲೇ 13 ತಾರೀಕಿಂದಲೇ ಪ್ರತಿನಿತ್ಯ 5000 ಕ್ಯುಸೆಕ್ಸ್ ನೀರನ್ನು ಮುಂದಿನ 15 ದಿನಗಳವರೆಗೂ ಬಿಡಬೇಕು ಅಂತ ಅವರು ಆದೇಶ ಕೊಟ್ಟಿದ್ದಾರೆ. ನಾಳೆ ಬಹುಶಃ CWMA ಮೀಟಿಂಗ್ ಆಗ್ಬೋದು, ಅದರಲ್ಲೂ ಕೂಡ CWRC ಏನು ಡಿಸಿಷನ್ ಕೊಟ್ಟಿದ್ದಾರೆ ಅದೇ ಡಿಸಿಷನ್ನು ಅವರು ಕೂಡ ಅಪ್ಹೋಲ್ಡ್ ಮಾಡ್ತಾರೆ ಅನ್ನೋದು ಸ್ಪಷ್ಟವಾಗಿದೆ. ಸುಪ್ರೀಂ ಕೋರ್ಟಲ್ಲಿ 21 ತಾರೀಕು ಇದ್ರ ಬಗ್ಗೆ ನಾವು ಹಾಕಿರೋ ಅಪ್ಲಿಕೇಶನ್ ಮೇಲೆ ಚರ್ಚೆಗೆ ಬರುತ್ತೆ. ತಮಿಳುನಾಡವರು ಕೂಡ ಹಾಕಿದ್ದಾರೆ. ಅಲ್ಲಿವರೆಗೂ ಈ CWRC ಏನು ಡಿಸಿಷನ್ ಏನಿದೆಯಲ್ಲ ಅದನ್ನು ಆನರ್ ಮಾಡಬೇಕಾ ಬೇಡುವ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಯಿತು. ಆಲ್ ಪಾರ್ಟಿ ಡೆಲಿಗೇಷನ್ ಬಗ್ಗೆ ಚರ್ಚೆ ಆಯಿತು. ನಾವು ಮುಖ್ಯಮಂತ್ರಿಗಳ ಬಗ್ಗೆ ಕರ್ನಾಟಕದ ಹಿತರಕ್ಷಣೆ ಸಂಬಂಧದಲ್ಲಿ ಏನೇ ತೀರ್ಮಾನ ತೆಗೆದುಕೊಂಡ್ರು ನಾವು ಬದ್ಧರಾಗಿದ್ದೀವಿ ಅನ್ನೋದನ್ನು ಸ್ಪಷ್ಟಪಡಿಸಿದ್ದೀವಿ. ಆದರೆ 5000 ಕ್ಯುಸೆಕ್ಸಿನ ನೀರನ್ನ ಬಿಡಬೇಕು ಅಂತ CWRC ಏನು ಡಿಸಿಷನ್ ಇದೆ ಆ ಡಿಸಿಷನ್ನ ನೀವು ಆನರ್ ಮಾಡಬೇಡಿ. ನಾವು ನೀರು ನಮಗೆ ಹತ್ರನೇ ನೀರಿಲ್ಲ, ನಮ್ಮ ಹತ್ರ ಸ್ಟ್ಯಾಂಡಿಂಗ್ ಕ್ರಾಪ್ ಇದೆ, ಎಷ್ಟೋ ಕಡೆ ಇನ್ನೂ ಕೂಡ ಸಸಿ ನೆಡುವಂಥ ನಾಟಿ ಕೆಲಸನೂ ಆರಂಭ ಆಗಿಲ್ಲ. ಬೆಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ಮಂಡ್ಯ ರಾಮನಗರ ಇರ್ಬೋದು, ಕುಡಿಯೋ ನೀರಿಗೆ ಸಂಬಂಧಪಟ್ಟಾಗೆ ಪ್ರತಿನಿತ್ಯನೂ ಕೂಡ 1000 ಕ್ಯುಸೆಕ್ಸ್ ನೀರು ಬೇಕು. ಮಳೆ ಬರುವಂಥ ಲಕ್ಷಣ ಕಾಣಿಸ್ತಿಲ್ಲ, ಮುಂಗಾರು ಮುಗಿಯೋಕ್ಕಾಗೋಯ್ತು, ಇನ್ನು ಹಿಂಗಾರದ ಬಗ್ಗೆ ನಂಬ್ಕೊಳಕ್ಕಾಗಲ್ಲ. ಕರ್ನಾಟಕದ ಹಿತವನ್ನ ನಾವು ಗಮನದಲ್ಲಿಟ್ಟುಕೊಂಡು ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಕಾವೇರಿ ನೀರನ್ನ ಹರಿಸದೆ ಇರೋದಕ್ಕೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಸರ್ಕಾರ ತೆಗೆದುಕೊಳ್ಳುವಂತಹ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿದ್ದೀವಿ. ಇವತ್ತಿನಿಂದಲೇ 5000 ಕ್ಯೂಸೆಕ್ ನೀರು ಬಿಡುವಂತೆ CWRC ಆದೇಶ ಕೊಟ್ಟಿತ್ತು, ಅದನ್ನ ನಾವು ಉಲ್ಲಂಘನೆ ಮಾಡಿದ್ರೂ ಪರವಾಗಿಲ್ಲ, ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಹಾಕೊಳ್ಳೋಣ ಅಂತ ಹೇಳಿದ್ದಾರೆ.